ಇದಲ್ಲದೆ ಇನ್ನೂ ಕೆಲವು ರಾಜ್ಯಗಳಲ್ಲಿ ಈ ರೀತಿಯ ಸಭೆಗಳು ನಡೆದಿದೆ. ಕೇವಲ ಓಂ ಬಿರ್ಲಾಜಿಯವರು ಮಾತ್ರ ಇದನ್ನು ಪ್ರಾರಂಭಿಸಿದ್ದಾರೆ ಅಂತಲ್ಲ, ನನ್ನ ಹತ್ರ ಇದಕ್ಕೆ ಸಂಬಂಧಪಟ್ಟಿರುವಂಥ ಬೇರೆ ಬೇರೆ ಅನೇಕ ಸುಮಿತ್ರಾ ಮಹಾಜನ್ ಅವರು ಗುಜರಾತ್ ಅಸೆಂಬ್ಲಿ ಒಳಗೆ ಮಾತನಾಡಿರೋದು ಅಂಥದ್ದು ದಾಖಲೆ ಇದೆ. ಹೀಗೆ ಬೇರೆ ಬೇರೆಯವರು ಬೇರೆ ಬೇರೆ ಸಮ್ಮೇಳನದಲ್ಲಿ ಮಾತನಾಡಿರೋದಿದೆ. ಹಾಗಾಗಿ ಇದು ಹೊಸದು ಪರಂಪರೆ ಪ್ರಾರಂಭ ಆಗಿರೋದಲ್ಲ, ಇದು ಸಂವಿಧಾನದ ಆಶಯಕ್ಕೆ ವಿರುದ್ಧವೂ ಅಲ್ಲ. ಸಂವಿಧಾನದ ಆಶಯಗಳನ್ನು ಜವಾಬ್ದಾರಿಯುತವಾಗಿ ಅನುಷ್ಠಾನ ಪಡೆಗೊಳಿಸೋದಕ್ಕೆ ಬೇಕಾದಂತಹ ಸಂವಿಧಾನಬದ್ಧ ಜವಾಬ್ದಾರಿಯಲ್ಲಿ ಇರುವಂಥವ್ರು ಮಾಡ್ತಾ ಇರುವಂಥ ಕಾರ್ಯಕ್ರಮ ಇದು. ಹಾಗಾಗಿ ಇದು ಹೊಸತು ಅಲ್ಲ, ಹಿಂದೆ ಅನೇಕರು ಮಾಡಿದ್ದಾರೆ, ಎಲ್ಲ ಲೋಕಸಭಾ ಸ್ಪೀಕರ್ಗಳು ಮಾಡಿದ್ದಾರೆ, ಓಂ ಬಿರ್ಲಾಜಿಯವರು ಅದನ್ನು ಮಾಡ್ತಿದ್ದಾರೆ. ಅದನ್ನು ಮಾಡೋದಕ್ಕೆ ಗುಜರಾತ್ ಕೆವಾಡಿಯಾದ ನಮ್ಮ ನಿರ್ಣಯವೂ ಒಂದು ಕಾರಣ ಇದೆ. ಹಾಗಾಗಿ ತಾವು ಹೊಸದ ಪರಂಪರೆ ಆಗಿದೆ, ಸಂವಿಧಾನದ ಆಶಯದ ವಿರುದ್ಧ ಆಗಿದೆ ಅನ್ನುವಂಥ ಮಾತುಗಳನ್ನು ಯಾರು ಹೇಳ್ತಾ ಇದ್ದಾರೋ ಅವರಿಗೆ ಈ ವಿಷಯದ ಬಗ್ಗೆ ಮಾಹಿತಿಯ ಕೊರತೆ ಇದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಅಗತ್ಯ ಮಾಹಿತಿಯನ್ನು ನಾನು ಇವತ್ತು ತಮ್ಮೆದುರುಗಡೆನೂ ಹೇಳಿದ್ದೀನಿ, ನಿಮ್ಮೆಲ್ಲ ಫೈಲ್ಗಳಲ್ಲೂ ಅದು ಇದ್ದೇ ಇದೆ. ಈ ಎಲ್ಲ ದಾಖಲೆಗಳು, ಇಡೀ ದೇಶದಲ್ಲಿ ನಡೆದಂತಹ ಘಟನೆಗಳ ದಾಖಲೆಗಳು ಇದ್ದೇ ಇದೆ.